ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಾದಾಡಿ ಕ್ಷತ್ರಿಯನಾಗು ಎಂಬ ಒಂದು ಇದೆ ಧರ್ಮ ಯುದ್ಧವೇ ಕ್ಷತ್ರಿಯರ ವಿರೋಚಿತವಾದ ಲಕ್ಷಣವಂತೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ಇದನ್ನೇ ಬೋಧಿಸುತ್ತಾನೆ ನಿಜವಾದ ವೀರ ಅಥವಾ ಅರಸ ನ್ಯಾಯವಾದ ಯುದ್ಧಕ್ಕೆ ಎದೆಗುಂದುವುದಿಲ್ಲ ಎದುರಿಗೆ ಬಂದ ವೈರಿಯು ತನ್ನ ಜನ್ಮದಾತನೆಯಾದರೂ ಯುದ್ಧದಲ್ಲಿ ಹಿಮ್ಮೆಟ್ಟುವುದಿಲ್ಲ ಅದು ಅವನ ಲಕ್ಷಣವೂ ಅಲ್ಲ ಆತನಿಗದು ಶೋಭೆಯೂ ಅಲ್ಲ ಅಣ್ಣ ತಮ್ಮಂದಿರ ನಡುವೆ ಅದು ದಾಯಾದಿಗಳಲ್ಲಿ ನಡೆದ ಕಾಳಗವೇ ಮಹಾಭಾರತದ ಯುದ್ಧವೆಂದು ನಾವು ತಿಳಿದಿದ್ದೇವೆ ಹಾಗೆಯೇ ನಮ್ಮ ಪುರಾಣದೊಳಗೆ ಅಪ್ಪ ಮಕ್ಕಳ ಮಧ್ಯೆ ನಡೆದ ಯುದ್ಧ ರಾಮಾಯಣದಲ್ಲೂ ಮಹಾಭಾರತದೊಳಗೆ ಇದೆ ಇಂತಹ ಒಂದು ದೃಷ್ಟಾಂತ ಬಬ್ರುವಾಹನನ ಕಥೆಯಿಂದ ತಿಳಿದುಬರುತ್ತದೆ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ವೀರ ಬಬ್ರು ವಾಹನನ ಕುರಿತಾದ ಕೆಲವೊಂದಿಷ್ಟು ಕುತೂಹಲ ಭರಿತ ಕಥಾನಕಗಳನ್ನು ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಮಣಿಪುರ ಎಂಬ ರಾಜ್ಯದಲ್ಲಿ ಪ್ರವೀರ ಎಂಬ ರಾಜನೇತ ಆತನ ಮಗಳು ಚಿತ್ರಾಂಗದೆ ಹಾಗೂ ಮಧ್ಯಮ ಪಾಂಡವನಾದ ಅರ್ಜುನನ ಮಗನೇ ಬಬ್ರು ವಾಹನ ಅರ್ಜುನ ಚಿತ್ರಾಂಗದೆಯರು ಪತಿ ಪತ್ನಿಯರಾದದ್ದು ಹೇಗೆ ಅದು ಒಂದು ಕುತೂಹಲಕಾರಿ ಕತೆ ಪಾಂಡವರೈವರ ಪತ್ನಿ ದ್ರೌಪದಿ ನಮಗೆಲ್ಲ ತಿಳಿದ ವಿಚಾರ ಅವರ ವನವಾಸ ಕಾಲದಲ್ಲಿ ನಡೆದ ಸ್ವಯಂವರ ಪಣದಲ್ಲಿ ಅರ್ಜುನನೊಬ್ಬನೇ ದ್ರೌಪದಿಯನ್ನ ಗೆದ್ದು ತಂದೆನೆಂಬ ಸಂತೋಷ ತಾಯಿಗೆ ವ್ಯಕ್ತಪಡಿಸಿದಾಗ ವಸ್ತು ಯಾವುದೆಂದು ಅರಿಯದೆ ಕುಂತಿ ಐವರೂ ಹಂಚಿಕೊಳ್ಳಿ ಎಂಬುದಾಗಿ ತಿಳಿಸುತ್ತಾಳೆ ಗೆದ್ದ ವಸ್ತು ಬೇರೇನೂ ಆಗಿರದೆ ಒಬ್ಬಳು ಕನ್ಯೆ ಎಂದು ತಿಳಿದಾಗಲೂ ಅಮ್ಮನ ಬಾಯಿಯಿಂದ ಬಿದ್ದ ಮಾತು ಕಾರ್ಯರೂಪಕ್ಕೆ ಬಂದೇ ಬಿಡುತ್ತೆ ಈ ಸಂದಿಗ್ಧ ಸ್ಥಿತಿಯಲ್ಲಿ ವೇದವ್ಯಾಸರು ಬಂದು ದ್ರೌಪದಿಯು ಪಾಂಡರೈವರಿಗೆ ಪತ್ನಿಯೇನೋ ಹೌದು ಆದರೆ ಆ ದಾಂಪತ್ಯದಲ್ಲಿ ಒಂದು ನಿಯಮ ಬೇಕು ಒಬ್ಬೊಬ್ಬರು ಒಂದೊಂದು ವರ್ಷದಂತೆ ದಾಂಪತ್ಯ ನಡೆಸಬೇಕು ಅಂತಹ ಸಮಯದಲ್ಲಿ ಇನ್ನುಳಿದ ನಾಲ್ವರಲ್ಲಿ ಯಾರಾದರೂ ಮಧ್ಯ ಪ್ರವೇಶಿಸಿದರೆ ಅಥವಾ ವೀಕ್ಷಿಸಿದರೆ ಅವರು ಒಂದು ವರ್ಷ ತೀರ್ಥಯಾತ್ರೆ ಮಾಡಿ ಬರಬೇಕೆಂದು ನಿಯಮಿಸಿ ಈ ಷರತ್ತಿಗೆ ಒಪ್ಪುತ್ತಾರೆ ಹೀಗಿರಲು ಒಂದು ದಿನ ರಾತ್ರಿ ಬ್ರಾಹ್ಮಣರ ಅಗ್ರಹಾರಕ್ಕೆ ಕಳ್ಳರು ಪ್ರವೇಶಿಸಿದರು ಬ್ರಾಹ್ಮಣರನ್ನು ರಕ್ಷಿಸುವುದಕ್ಕಾಗಿ ಅರ್ಜುನನು ತನ್ನ ಶಸ್ತ್ರಾಸ್ತ್ರ ತರಲು ಹೋಗುತ್ತಾನೆ ಅದು ಧರ್ಮಜ ದ್ರೌಪದಿ ಮಲಗಿದ ಕೊಠಡಿಯೊಳಗೆ ಇದೆ ಎಂದು ತಿಳಿದರು ತಾನು ಬ್ರಾಹ್ಮಣರಿಗೆ ರಕ್ಷಣೆ ಒದಗಿಸುವುದು ಆದ್ಯ ಕರ್ತವ್ಯವೆಂದು ಅರ್ಜುನ ಪ್ರವೇಶಿಸಿ ಕಳ್ಳರನ್ನ ಬಡಿದೋಡಿಸುವ ಕೆಲಸ ಮಾಡುತ್ತಾನೆ ಅಣ್ಣ ಮತ್ತು ದ್ರೌಪದಿಯ ಕೋಣೆಯೊಳಗೆ ಪ್ರವೇಶಿಸಿದ ಪಾಪ ಪರಿಹಾರಕ್ಕಾಗಿ ತೀರ್ಥಯಾತ್ರೆ ಕೈಗೊಳ್ಳುತ್ತಾನೆ ಈ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಮಣಿಪುರವನ್ನು ಪ್ರವೇಶಿಸುತ್ತಾನೆ ಅಲ್ಲಿ ಚಿತ್ರಾಂಗದೆ ಅರ್ಜುನನನ್ನು ಮೋಹಿಸಿ ಇಬ್ಬರು ವಿವಾಹವಾಗುತ್ತಾರೆ ಅಲ್ಲಿ ಕೆಲ ದಿನ ಚಿತ್ರಾಂಗದೆಯೊಂದಿಗೆ ತಂಗಿದ್ದ ಫಲವಾಗಿ ಚಿತ್ರಾಂಗದೆ ಗರ್ಭವತಿಯಾಗುತ್ತಾಳೆ ಮುಂದೆ ಬಬ್ರುವಾಹನ ಜನಿಸುತ್ತಾನೆ ಆ ರಾಜನಿಗೆ ಗಂಡು ಮಕ್ಕಳು ಇರಲಿಲ್ಲವಾದ್ರಿಂದ ಕ್ರಮೇಣ ಬಬ್ರುವಾಹನೇ ರಾಜನಾಗುತ್ತಾನೆ ಸ್ನೇಹಿತರೆ ಮಹಾಭಾರತ ಯುದ್ಧದ ಬಳಿಕ ರಾಜ್ಯವನ್ನು ಪಡೆದ ಪಾಂಡವರು ಬಂಧು ಹತ್ಯಾ ದೋಷ ಪರಿಹಾರ್ಥವಾಗಿ ಅಶ್ವಮೇಧ ಯಾಗ ಕೈಗೊಳ್ತಾರೆ ಯಜ್ಞಾಶ್ವದ ಬೆಂಗಾವಲಿಗೆ ಅರ್ಜುನನೇ ನಿಲ್ಲುತ್ತಾನೆ ಯಾವ ನಾಡಿಗೆ ಕುದುರೆ ಕಾಲಿಟ್ಟಿತೋ ಅಲ್ಲಿನ ಅರಸರು ಕುದುರೆಯನ್ನ ಕಟ್ಟಿಹಾಕಿ ಯುದ್ಧ ಮಾಡಬೇಕು ಇಲ್ಲವೇ ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಬೇಕಾಗುತ್ತದೆ ಎಲ್ಲಿಯ ಕುದುರೆ ಏನು ಉದ್ದೇಶ ಮುಂತಾದ ವಿವರಗಳನ್ನು ಕುದುರೆಯ ಹಣೆಯಲ್ಲಿ ಕಟ್ಟಿರುತ್ತಾರೆ ಕುದುರೆ ಹಲವಾರು ಊರುಗಳನ್ನು ಸಂಚರಿಸಿ ಸ್ತ್ರೀ ರಾಜ್ಯವಾದ ಪ್ರಮಿಳಾ ದೇಶಕ್ಕೆ ಬಂದಾಗ ಪ್ರಮಿಳೆಯು ಮೊದಲಿಗೆ ಯುದ್ಧ ಮಾಡಿದರೂ ಮುಂದೆ ವಿಷಯ ತಿಳಿದು ಯಜ್ಞಕ್ಕೆ ಬೆಂಬಲವನ್ನು ಸೂಚಿಸುತ್ತಾಳೆ ಮತ್ತೆ ಕುದುರೆ ಮಣಿಪುರವನ್ನು ಪ್ರವೇಶಿಸಿತು ಮಣಿಪುರದ ಯುವರಾಜನಾದ ಬಬ್ರುವಾಹನನಿಗೆ ಕುದುರೆ ನಗರಕ್ಕೆ ಪ್ರವೇಶಿಸಿದ ವಿಷಯ ತಿಳಿಯಿತು ಕುದುರೆಯ ಹಣೆ ಲಿಖಿತವನ್ನ ಓದಿದ ಬಬ್ರು ವಾಹನ ಕುದುರೆಯನ್ನು ಕಟ್ಟಿಹಾಕಿದ ಆದರೆ ಬಂದವನು ತನ್ನ ತಂದೆಯೆಂಬ ವಿಚಾರ ಅವನಿಗೆ ತಿಳಿಯದು ಬಂದದ್ದು ಪಾಂಡವರ ಯಜ್ಞಾಶ್ವವೆಂದು ಸ್ವತಃ ಅರ್ಜುನನೇ ಬೆಂಗಾವಲಿಗೆ ಬಂದಿರುವೆನೆಂದು ದೂತೆಯೋರ್ವಳು ತಿಳಿಸಿದಳು ಇದರಿಂದ ಚಿತ್ರಾಂಗದಗೆ ಹರ್ಷವಾಯಿತು ಅಷ್ಟರಲ್ಲಿ ಬಬ್ರುವಾಹನ ಯುದ್ಧಕ್ಕೆ ಸನ್ನದ್ಧನಾಗಿ ಹೊರಟಾಗಿತ್ತು ಅಪ್ಪನಲ್ಲಿ ಯುದ್ಧ ಸಲ್ಲದು ಕಪ್ಪ ಕಾಣಿಕೆಗಳನ್ನಿತ್ತು ಯಜ್ಞಕ್ಕೆ ಬೆಂಬಲವನ್ನ ನೀಡು ಎಂಬ ಅಮ್ಮನ ಮಾತಿಗೆ ಮನ್ನಣೆಯನ್ನು ಇತ್ತ ಬಬ್ರು ತನ್ನ ಮಂತ್ರಿ ಸುಬುದ್ಧಿಯೊಡನೆ ಸಮಾಲೋಚಿಸಿ ತಂದೆಯ ಸ್ವಾಗತಕ್ಕೆ ಸಿದ್ಧನಾದ ಯುದ್ಧಕ್ಕೆ ಹೊರಟ ಬಾಲಕ ಶಸ್ತ್ರಾಸ್ತ್ರಗಳನ್ನು ಬದಿಗಿಟ್ಟು ಹೇಳಿಯಂತೆ ತಲೆಬಾಗುತ್ತಾನಲ್ಲ ಇವನ್ಯಾರು ವೇಶ್ಯ ಮಗನಿರಬೇಕೆಂದು ಜರೆದು ಮಾತನಾಡಿದ ಅರ್ಜುನ ತನ್ನನ್ನು ತನ್ನ ತಾಯಿಯನ್ನು ಜರೆದು ಮಾತನಾಡಿದ ಅರ್ಜುನನ ಮೇಲೆ ಬಬ್ರುವಾಹನನಿಗೆ ಅಸಾಧ್ಯ ಸಿಟ್ಟು ಬಂತು ನಿನ್ನ ಬಾಯಿಯಿಂದಲೇ ನಾನು ನಿನ್ನ ಮಗನೆಂದು ಹೇಳಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ ಚಿತ್ರಾಂಗದೆಯು ಇನ್ನಿಲ್ಲದಂತೆ ಮಗನಿಗೆ ಬುದ್ಧಿವಾದ ಹೇಳಿದರೂ ಈಗ ಅವನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಪೂರ್ವ ವಿಷಯ ಅರ್ಜುನನಿಗೆ ನೆನಪಿಗೆ ಬರಲಿಲ್ಲವಾದರೂ ಯುದ್ಧದಲ್ಲಿ ಚಿತ್ರಾಂಗದೆ ಪತಿಯ ಪರವಾಗಿಯೇ ನಿಂತಳು ಪತಿಯೇ ಪರದೈವ ಎಂದು ಪತಿಯನ್ನ ದೇವರಂತೆ ಪೂಜಿಸುವ ಭಾರತೀಯ ನಾರಿ ಒಂದು ವೇಳೆ ತಂದೆ ಮಕ್ಕಳಲ್ಲಿ ಬಿರುಕು ಬಿಟ್ಟರೆ ಅರ್ಥಾತ್ ಕಲಹ ಉಂಟಾದರೆ ಆ ಮಹಿಳೆಯು ಗಂಡನ ಪರ ವಹಿಸುತ್ತಿದ್ದಳೆ ವಿನಃ ಮಕ್ಕಳ ಜೊತೆಗೂಡಿ ಪತಿಯನ್ನು ವಿರೋಧಿಸಲಾರಳು ಎಂಬುದನ್ನು ಇಲ್ಲಿ ಗಮನಿಸಬಹುದು ಅಲ್ಲಿ ನೆರೆದಿದ್ದ ನೂರಾರು ಜನರ ಮುಂದೆ ತಾಯಿಗಾದ ಅವಮಾನವನ್ನ ಕಂಡು ಬಬ್ರು ವಾಹನ ಕನಲಿದ ಸಿಟ್ಟಿನಿಂದ ಸಿಡಿಮಿಡಿಗೊಂಡ ಎಲವೋ ಅರ್ಜುನ ನನ್ನ ತಾಯಿಯ ಶೀಲದ ಬಗ್ಗೆ ಮಾತನಾಡಿದ ನಿನ್ನನ್ನ ಸುಮ್ಮನೆ ಬಿಡಲಾರೆ ಇಂದಿನ ಯುದ್ಧದಲ್ಲಿ ನಾನು ನಿನ್ನ ತಲೆಯನ್ನ ಹಾರಿಸದಿದ್ದರೆ ನಾನು ವೀರಮಾತೆಯ ಮಗನೇ ಅಲ್ಲ ಬಬ್ರುವಾಹನ ಯುದ್ಧಕ್ಕೆ ಸನ್ನದ್ಧನಾದ ಇಬ್ಬರು ಮಾತಿನ ವೈಖರಿಯೊಂದಿಗೆ ಬಾಣ ಪ್ರಯೋಗದ ವೈಖರಿಯೂ ವೈಭವಿಸತೊಡಗಿತು ಪರಸ್ಪರ ಬಾಣಗಳನ್ನು ಪ್ರಯೋಗಿಸಿ ಆಘಾತವನ್ನುಂಟು ಮಾಡತೊಡಗಿದರು ಬಾಣದ ಕಿಡಿಗಳು ಮುಗಿಲೆತ್ತರಕ್ಕೆ ಹಾರಿ ವೀಕ್ಷಿಸುತ್ತಾ ಇದ್ದ ದೇವತೆಗಳು ಸಹ ಭಯದಿಂದ ಕಂಗಾಲಾದರು ಎರಡೂ ಕಡೆ ಲಕ್ಷಾಂತರ ಸೈನಿಕರು ಹತರಾದರು ಅರ್ಜುನನ ರಥದ ಮೇಲೆ ಹಗಲ ವೇಳೆಯಲ್ಲಿಯೇ ಗೂಬೆ ಕುಳಿತು ಕೂಗತೊಡಗಿತ್ತು ರಣಹದ್ದುಗಳು ಸಮರಾಂಗಣದ ಉದ್ದಗಲಕ್ಕೂ ಹಾರಾಡತೊಡಗಿದವು ಕಿರೀಟಿಯಂತಹ ಕಡುಗಲಿಯೂ ಸಹ ಇಂಥ ಅಪಶಕುನಗಳಿಂದ ಕೂಡಿದ ಭೀಕರ ಕಾಳಗವನ್ನ ಎಂದೂ ಇದುವರೆಗೂ ಕಂಡಿರಲಿಲ್ಲ ಅಣ್ಣನು ಕೈಗೊಂಡಿರುವ ಅಶ್ವಮೇಧ ಯಾಗವು ಎಷ್ಟೊಂದು ನರಭೇದ ಯಾಗದಂತೆ ಪೂರ್ವಭಾವಿಯಾಗಿಯೇ ಕಂಡುಬರುತ್ತಿದೆ ಎಂದು ಸಣ್ಣಗೆ ನಡುಗತೊಡಗಿದ ಕೃಷ್ಣ ಪರಮಾತ್ಮ ಎಲ್ಲವೂ ನಿನಗೆ ಅರ್ಪಿತವಾಗಲಿ ಎಂದು ಮನದಲ್ಲೇ ದೃಢಭಕ್ತಿಯಿಂದ ಸ್ಮರಿಸುತ್ತಾ ಬಬ್ರುವಾಹನನ ಮೇಲೆ ಯಥೇಚ್ಛ ಬಾಣಗಳ ಸುರಿಮಳೆಗೈದ ಬಬ್ರುವಾಹನನು ಶೌರ್ಯದಲ್ಲಿ ತಂದೆಗಿಂತಲೂ ಕಡಿಮೆ ಎನಿಸಿರಲಿಲ್ಲ ಅರ್ಜುನನು ಪ್ರಯೋಗಿಸಿದ ಸರ್ಪಾಸ್ತ್ರಗಳನ್ನು ಅಭಿಮುಖಾಸ್ತ್ರಗಳಿಂದ ಉರುಳಿಸತೊಡಗಿದ ಕೊನೆಯ ಘಳಿಗೆಯಲ್ಲಿ ರೋಷದಿಂದ ಕಡು ವೈರಿಯಾದ ಸರ್ಪಾಸ್ತ್ರ ಈಗ ಕರುಣನು ಪ್ರಯೋಗಿಸಿದಾಗ ಮೋಸ ಹೋದಂತೆ ಹೋಗದೆ ಎಚ್ಚರಿಕೆಯಿಂದ ಅವನ ತಲೆಯನ್ನ ಹಾರಿಸಿತು ಅರ್ಜುನನ ಮರಣದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು ಉಲೂಪಿ ಚಿತ್ರಾಂಗದೇರಂತೂ ದುಃಖದ ಕಡಲಿನ ತಳ ಸೇರಿದರು ವೈರಿಯನ್ನು ಗೆದ್ದು ಗೆಲುವಿನ ಮುಖದೊಂದಿಗೆ ಅರಮನೆಗೆ ಬಂದ ಬಬ್ರುವಾಹನ ತಾಯಂದಿರ ದಾರುಣ ದುಃಖವನ್ನು ಕಂಡು ಸಹಿಸಲಾರದೆ ತೊಡಗಿದ ಚಿತ್ರಾಂಗದೇ ಮಗನನ್ನ ಕುರಿತು ಅಯ್ಯೋ ಬಬ್ರು ನಿನಗೇಕೆ ಎಂಥ ಬುದ್ಧಿ ಬಂದಿತ್ತು ನನ್ನ ಪತಿಯನ್ನ ಗೌರವದಿಂದ ಅರಮನೆಗೆ ಕರೆತಾ ಎಂದು ಹೇಳಿ ಕಳುಹಿಸಿದರೆ ಕಟುಕನ ರೀತಿ ಅವರನ್ನು ಕೊಂದು ಬಂದಿರುವೆ ನೀನು ಇಂತಹ ಪುತ್ರ ಎಂದು ತಿಳಿದಿದ್ದರೆ ನಾನು ಬಂಜೆಯಾಗಿಯೇ ಉಳಿಯುತ್ತಿದ್ದೆ ತಂದೆಯನ್ನು ಕೊಂದ ಧೀರ ಮಗ ಎಂಬ ಬಿರುದನ್ನು ಪಡೆದು ಸಂತೋಷಪಡು ನನಗೆ ಮುಖ ತೋರಿಸಬೇಡ ಎಂದಳು ಬೊಬ್ರು ವಾಹನ ತಾಯಿಯ ಪದಗಳನ್ನು ಭದ್ರವಾಗಿ ಹಿಡಿದು ಕಣ್ಣೀರಿನಿಂದ ಆಕೆಯ ಪಾದಗಳನ್ನು ತೊಳೆದನು ಅಮ್ಮ ನಾನು ಅಂಥ ಅವಿವೇಕಿ ಮಗನಲ್ಲ ನಿನ್ನಂಥ ಪತಿವೃತ ಶಿರೋಮಣಿಯನ್ನು ಹೇಳಿ ಎಂದು ಜರದ ಕಾರಣ ನಾನು ರೋಷಾವೇಶದಿಂದ ಕಾದಾಟ ನಡೆಸಬೇಕಾಗಿ ಬಂದಿತು ಈಗಲೂ ಹೇಳು ನನ್ನ ತಂದೆಯನ್ನು ಬದುಕಿಸುವ ದಾರಿ ಯಾವುದಾದರೂ ಇದೆಯಾ ಮಗನ ದುಃಖವನ್ನು ಕಂಡು ಚಿತ್ರಾಂಗದೆಯು ದುಃಖಿತಳಾಗಿ ಅಳುತ್ತಾ ನಂತರ ಕಷ್ಟದಿಂದ ತನ್ನ ಸಂಕಟವನ್ನು ಹತೋಟಿಗೆ ತಂದುಕೊಂಡಳು ಬಬರು ವಾಹನ ವಿಧಿ ನಿಯಮವನ್ನು ಯಾರು ತಾನೇ ಉಲ್ಲಂಘಿಸಲು ಸಾಧ್ಯ ಕೊನೆಯದಾಗಿ ನನ್ನ ಮುತ್ತೈದೆತನವನ್ನು ಉಳಿಸಿಕೊಳ್ಳಲು ನೀನು ಪಾತಾಳ ಲೋಕಕ್ಕೆ ತೆರಳಿ ನಿನ್ನ ತಾತನಾದ ಶೇಷರಾಜನ ಬಳಿ ಸಂಜೀವ ಮಣಿಯಿದೆ ಅದನ್ನು ತಂದರೆ ನಿನ್ನ ತಂದೆಯನ್ನು ಬದುಕಿಸಬಹುದು ಬಬರುವಾಹನನು ತನ್ನ ತಂದೆಯನ್ನ ಬದುಕಿಸಲು ವೀರಾವೇಶದಿಂದ ಪಾತಾಳ ಲೋಕವನ್ನ ಪ್ರವೇಶಿಸಿದ ತನ್ನ ಮೊಮ್ಮಗನ ದುಃಖವನ್ನು ನೋಡಲಾರದೆ ಶೇಷರಾಜ ಸಂಜೀವ ಮಣಿಯನ್ನು ಮೊಮ್ಮಗನಿಗೆ ಕೊಡಲು ಹೋದ ಆದರೆ ಧೃತರಾಷ್ಟ್ರನೆಂಬ ಪ್ರಧಾನಿಯೂ ಅಡ್ಡ ಬಂದನು ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯಿತು ಅಷ್ಟರಲ್ಲಿ ಧೃತರಾಷ್ಟ್ರನ ಕುಮಾರಿಯಾದ ದುರ್ಬುದ್ಧಿ ದುಸ್ವಭಾವಿ ಎಂಬುವರು ಅರ್ಜುನನ ಶಿರಸ್ಸನ್ನ ಬಕತಾಲಭ್ಯ ಮುನಿಯ ಆಶ್ರಮದಲ್ಲಿ ಬಚ್ಚಿಟ್ಟರು ಇತ್ತ ಬೊಬ್ರು ವಾಹನ ತಾತನಿಂದ ಅಮೂಲ್ಯವಾದ ಮಣಿಯನ್ನ ಪಡೆದುಕೊಂಡು ತಾಯಿಯ ಅವಳಿಗೆ ಬಂದು ಮುಗಿದ ಚಿತ್ರಾಂಗದಿಗೆ ತುಂಬಾ ಸಂತೋಷವಾಯಿತು ಅವಳು ಮಣಿಯನ್ನ ಅರ್ಜುನನ ತಲೆಗೆ ಮುಟ್ಟಿಸಬೇಕಿತ್ತು ಆದರೆ ಶಿರಸ್ಸೇ ನಾಪತ್ತೆಯಾಗಿತ್ತು ಎಲ್ಲರೂ ಪುನಃ ಗಾಬರಿಗೊಂಡರು ಕೃಷ್ಣ ಸೂಕ್ಷ್ಮ ಜ್ಞಾನದಿಂದ ನಡೆದಿರುವುದನ್ನಾಗ್ರಹಿಸಿದನು ತನ್ನ ಸುದರ್ಶನ ಚಕ್ರವನ್ನ ರೋಷದಿಂದ ಎಸೆದ ಅದು ದುಸ್ವಭಾವಿ ಹಾಗೂ ದುರ್ಬುದ್ಧಿಯನ್ನು ಕೊಂದ ಅರ್ಜುನನ ಶಿರಸ್ತುಗಳನ್ನು ತಂದು ಕೃಷ್ಣನ ಪಾದದ ಬಳಿ ಕೆಡವಿತು ಸಂಜೀವ ಮಣಿಯನ್ನು ಸ್ಪರ್ಶಿಸಿದ ಕೂಡಲೇ ಅರ್ಜುನ ಬದುಕಿದನು ವಾಹನನ್ನ ಅರ್ಜುನ ಸಂತೋಷದಿಂದ ಆಲಂಗಿಸಿಕೊಂಡನು ಚಿತ್ರಾಂಗದೆಯನ್ನು ಕಂಡು ಅತ್ಯಾನಂದ ಪಟ್ಟನು ಅಲ್ಲಿಯೇ ಕೆಲ ಕಾಲ ಇದ್ದು ನಂತರ ಪ್ರಯಾಣವನ್ನ ಮಾಡಿದನು ಹೀಗೆ ಅಪ್ಪ ಮಗನ ಸೆಣಸಾಟ ಹಾಗೂ ಅವರಿಬ್ಬರ ಪ್ರಾಕ್ರಮದ ಚಿತ್ರಣವನ್ನ ಕಣ್ಣಿಗೆ ಕಟ್ಟುವಂತೆ ಮಹಾಭಾರತ ಕಾವ್ಯ ನಮ್ಮ ಕಣ್ಣೆದುರು ತೆರೆದಿಡುತ್ತೆ ಇಂದಿಗೂ ಅರ್ಜುನ ನೆನಪಾದರೆ ಬಬ್ರುವಾಹನ ಅವನ ಹೆಸರಿನಲ್ಲೇ ಜೀವ ತಳೆಯುವುದಂತೂ ಖಂಡಿತ ಇವಿಷ್ಟು ಬಬ್ರು ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ